ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಷಯ ಮಾರುಕಟ್ಟೆ ಕುಸಿತ ನಾಲ್ಕು ಮುಖ್ಯ ಕಾರಣಗಳು. ನಿಫ್ಟಿ ಕಳೆದ ನಾಲ್ಕು ದಿನಗಳಲ್ಲಿ ಸ್ವಲ್ಪ ವೀಕ್ ಆಗ್ತಾ ಬರ್ತಾ ಇದೆ. 28ನೇ ತಾರೀಕು ಸೆಪ್ಟೆಂಬರು 279 ಪಾಯಿಂಟ್ ಬಿತ್ತು, ಮತ್ತು ಫೈನಲ್ ಕ್ಲೋಸಿಂಗ್ 106 ಬಿತ್ತು. 29 ಸೆಪ್ಟೆಂಬರು ಇಂಟ್ರಾಡೇನಲ್ಲಿ 141 ಪಾಯಿಂಟ್ ಬಿತ್ತು, ಫೈನಲ್ ಆಗಿ 37 ಪಾಯಿಂಟ್ ಬಿತ್ತು. 30ನೇ ತಾರೀಕು ಸೆಪ್ಟೆಂಬರ್ ಇಂಟ್ರಾಡೇನಲ್ಲಿ 126 ಪಾಯಿಂಟ್ ಕೆಳಗೆ ಬಿದ್ದಿತ್ತು, ಫೈನಲ್ ಕ್ಲೋಸಿಂಗ್ನಲ್ಲಿ 93 ಪಾಯಿಂಟ್ ಬಿತ್ತು. ಇವತ್ತು 1ನೇ ತಾರೀಕು ಅಕ್ಟೋಬರು 166 ಪಾಯಿಂಟ್ ವರೆಗೂ ಕೆಳಗೆ ಬಿದ್ದಿತ್ತು ಇಂಟ್ರಾಡೇನಲ್ಲಿ, ಫೈನಲ್ ಆಗಿ ಚೇತರಿಕೆಯನ್ನು ಕಂಡು 90 ಪಾಯಿಂಟು ಕೆಳಗೆ ಬಿದ್ದಿದೆ. ಒಂದು ವಿಚಾರ ನೋಡಬೇಕು ನೀವು, ಪ್ರತಿದಿನವೂ ಇಂಟ್ರಾಡೇನಲ್ಲಿ ಭಾರಿ ಕೆಳಗೆ ಬೀಳ್ತಾ ಇದೆ, ಫೈನಲ್ ಆಗಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಚೇತರಿಕೆಯನ್ನು ಕಾಣ್ತಾ ಇದೆ. ನನಗನ್ಸುತ್ತೆ ಬಹುಶಃ ನಿಫ್ಟಿಗೆ ಕೆಳಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಅಂತ. ಆದ್ದರಿಂದ ಭಯಪಡುವ ಅಗತ್ಯ ಇಲ್ಲ ಅಂತ ನನಗೆ ಫೀಲಿಂಗು, ನಿಮಗೆ ಹೇಗೂ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನಿಫ್ಟಿ 17,943 ಹೈಯೆಸ್ಟ್ ಇದ್ದದ್ದು 17,532ರವರೆಗೆ ಬಂದಿದೆ. ಒಂದು 2.3% ಕೆಳಗೆ ಬಿದ್ದಿದೆ ನಾಲ್ಕು ದಿನದಲ್ಲಿ. ಆದರೆ ಇವತ್ತಿನಿಂದ ಒಂದೆರಡು ತಿಂಗಳ ಕೆಳಗೆ 15,900ರಲ್ಲಿ ಕಂಟಿನ್ಯೂಯಸ್ ಆಗಿ ರೆಸಿಸ್ಟೆನ್ಸ್ ಆಗಿ ಆಗಿ ಈಗ ಮೇಲಕ್ಕೆ ಬಂದದ್ದು ಸಂತೋಷ ಪಡೋ ವಿಚಾರವೇ ಸರಿ. ನಿಫ್ಟಿ ಕೆಳಗೆ ಬಿದ್ದ ಕಾರಣಗಳು, ಮೊದಲನೇದ್ದು ಪ್ರಾಫಿಟ್ ಬುಕ್ಕಿಂಗ್ ಬೈ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್. ಶಾರ್ಟ್ ಟರ್ಮಿಗೆ ಅಂತ ಸುಮಾರು ಜನ ಪರ್ಚೇಸ್ ಮಾಡಿರ್ತಾರೆ. ಲಾಂಗ್ ಟರ್ಮ್ ಕಂಪಾರ್ಟ್ಮೆಂಟ್ ಬೇರೆ, ಶಾರ್ಟ್ ಟರ್ಮ್ ಕಂಪಾರ್ಟ್ಮೆಂಟ್ ಬೇರೆ. ನಿಫ್ಟಿ ಆಲ್ಮೋಸ್ಟ್ 18,000 ಟಚ್ ಆಗಿತ್ತು, ಸೆನ್ಸೆಕ್ಸು 60,000 ಟಚ್ ಆಗಿತ್ತು. ಬಹಳ ಜನ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸು ಇದೇ ಹೈಯೆಸ್ಟು ಇನ್ನು ಪುನಃ ಒಂದು ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಮಾರ್ಕೊಂಡಿರ್ಬೋದು. ಕಳೆದ ಒಂದು ತಿಂಗಳಿನಿಂದ ರ್ಯಾಲಿ ಚೆನ್ನಾಗಿದೆ, ಮತ್ತೆ ಆಗಸ್ಟ್ ಎಂಡಿಂದ ದೊಡ್ಡ ರ್ಯಾಲಿ ಕಂಟಿನ್ಯೂ ಆಗಿದೆ. ಮತ್ತೊಂದು ವಿಚಾರ, 17,900ರಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ನಿಫ್ಟಿಗೆ. ಆ ಕಾರಣದಿಂದಲೂ ಕೂಡ ಬಹಳ ಜನ ಭಯಪಟ್ಟುಕೊಂಡು ತಮ್ಮ ಷೇರುಗಳನ್ನು ಶಾರ್ಟ್ ಟರ್ಮ್ನಲ್ಲಿ ಪರ್ಚೇಸ್ ಮಾಡಿದನ್ನು ಸೇಲ್ ಮಾಡ್ಕೊಳ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ವೀಕ್ನೆಸ್ ಇರಬಹುದು. ಎರಡನೆಯ ಕಾರಣ, ಕಳೆದ ನಾಲ್ಕು ದಿನಗಳಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸತತವಾಗಿ ತಮ್ಮ ಷೇರುಗಳನ್ನು ಮಾರ್ಕೊಳ್ತಾ ಇದ್ದಾರೆ. 27ನೇ ತಾರೀಕು ಸೆಪ್ಟೆಂಬರು 595 ಕೋಟಿ ಮಾರ್ಕೊಂಡ್ರು, 28ನೇ ಸೆಪ್ಟೆಂಬರ್ 1,958 ಕೋಟಿ ಮಾರ್ಕೊಂಡ್ರು, 29ನೇ ಸೆಪ್ಟೆಂಬರ್ 1,896 ಕೋಟಿ ಮಾರ್ಕೊಂಡ್ರು, 30ನೇ ತಾರೀಕು ಸೆಪ್ಟೆಂಬರ್ 2,226 ಕೋಟಿಯಷ್ಟು ವರ್ತ್ ಅಷ್ಟು ಷೇರನ್ನು ಮಾರ್ಕೊಂಡಿದ್ದಾರೆ. ಮೂರನೆಯ ಕಾರಣ, ವೀಕ್ ಗ್ಲೋಬಲ್ ಕ್ಯೂಸ್. ಪ್ರಪಂಚದ ಎಲ್ಲ ಷೇರು ಮಾರುಕಟ್ಟೆಗಳಿಗೆ ಸಂಬಂಧ ಇದೆ, ಹಾಗೇನೆ ಪ್ರಪಂಚದ ಇತರ ಜಾಗಗಳಲ್ಲಿ ಮಾರುಕಟ್ಟೆ ಯಾವುದೇ ಕಾರಣದಿಂದ ಕೆಳಗೆ ಬಿದ್ದರೂ ಭಾರತದಲ್ಲಿ ಕೂಡ ಬೀಳುವುದು ಪ್ರತೀತಿ. ಉದಾಹರಣೆಗೆ ನಿಕೇ ಜಪಾನು ಇವತ್ತು 2.31% ಬಿದ್ದಿದೆ, ತೈವಾನ್ 2.15%, ಕಾಪ್ಸಿ ಕೊರಿಯಾ 1.62 ಬಿದ್ದಿದೆ, ಸ್ಟ್ರೇಟ್ ಟೈಮ್ ಸಿಂಗಾಪುರ್ 1.09%, ಡ್ಯಾಕ್ಸ್ ಜರ್ಮನಿ 1.29, ಕ್ಯಾಕ್ ಫ್ರಾನ್ಸ್ 1.12, ಫುಡ್ಸಿ ಯುಕೆ 0.92% ಕೆಳಗೆ ಬಿದ್ದಿದೆ. ಇವತ್ತು 7:30 ಗಂಟೆಗೆ ಚಾನೆಲ್ 2ರಲ್ಲಿ ಇನ್ಸೈಡರ್ ಟ್ರೇಡಿಂಗ್ನಲ್ಲಿ 2.61 ಕೋಟಿ ಲಾಭ, ಮುಂದಿನ ಕ್ರಮ ಏನು? ಇನ್ಸೈಡರ್ ಟ್ರೇಡಿಂಗ್ 2.61 ಕ್ರೋರ್ ಪ್ರಾಫಿಟ್ಸ್, ವಾಟ್ ಆಕ್ಷನ್ ನೌ ಅಂತ ವಿಡಿಯೋ ಮಾಡಿದ್ದೇವೆ. ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳುವುದು ಎಲ್ಲರಿಗೂ ಅನುಕೂಲ, ಇದೊಂದು ಪಾಠ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ನಾಲ್ಕನೆಯ ಕಾರಣ, ಚೈನಾದ ಎವರ್ಗ್ರ್ಯಾಂಡೆ ರಿಯಲ್ ಎಸ್ಟೇಟ್ ಕಂಪನಿಯ ದಿವಾಳಿತನ. ಈ ಕಂಪನಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಬಹಳ ದೊಡ್ಡ ಅಮೌಂಟ್ನಿಂದ ಟ್ರಾನ್ಸಾಕ್ಷನ್ ಮಾಡ್ತಾ ಇತ್ತು. ಚೈನಾದಲ್ಲಿ ಲಕ್ಷ ಫ್ಲ್ಯಾಟ್ಗಳನ್ನು ತಯಾರಿ ಮಾಡ್ತಾ ಇತ್ತು. ಸಡನ್ ಆಗಿ ಆ ಕಂಪನಿ ಲಾಸಿಗೆ ಟರ್ನ್ ಆಗ್ತಾ ಇದೆ. ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಚೈನಾದ ಆರ್ಥಿಕತೆಗೆ ಮತ್ತು ಪ್ರಪಂಚದ ಆರ್ಥಿಕತೆಗೆ ಈ ಕಂಪನಿ ದಿವಾಳಿಯಾಗಿರುವುದರಿಂದ
ಏನು ಏಟು ಬೀಳುತ್ತೆ ಅಂತ. ಇದನ್ನ ನಾವು ಕಾದು ನೋಡಬೇಕಾಗಿದೆ ಮತ್ತು ಇದರಿಂದಾಗಿ ಮುಂದೆ ಏನಾದರೂ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ. ಸಾಮಾನ್ಯವಾಗಿ ಬುಲ್ ಮಾರ್ಕೆಟ್ ನಡೀತಾ ಇರಬೇಕಾದ್ರೆ ಅದು ನಿರಂತರವಾಗಿ ಯಾವುದಾದರೂ ಒಂದು ಒಳ್ಳೆಯ ಕಾರಣ ಸಿಕ್ಕಿದ್ರೆ ಅದರೊಂದಿಗೆ ಬೇರೆ ಬೇರೆ ಕಾರಣಗಳು ಜೋಡಣೆಯಾಗಿ ಮಾರುಕಟ್ಟೆ ಬೀಳುವುದು ಸಾಮಾನ್ಯ. ಈಗ ಆಗ್ತಾ ಇರೋದು ಅದೇನ ಅಂತ ನೋಡಬೇಕು. ಅಷ್ಟೇ ಅಲ್ಲ, ಇದು ಮಾರುಕಟ್ಟೆ ಕರೆಕ್ಷನ್ ಕುಸಿತವೋ ಅದನ್ನು ಕೂಡ ನೋಡಬೇಕಾಗುತ್ತೆ. ಆದರೆ ಒಂದು ವಿಚಾರ, ನೀವು ದೀರ್ಘ ಅವಧಿಯ ಹೂಡಿಕೆದಾರ ಆದರೆ ಏನು ಭಯಪಡಬೇಕಾಗಿಲ್ಲ. ಪ್ರತಿ ಸತಿ ಮಾರುಕಟ್ಟೆ ಕರೆಕ್ಷನ್ ಆದಾಗ ನಿಮಗೆ ಉತ್ತಮವಾದ, ಉತ್ಕೃಷ್ಟವಾದ, ಶ್ರೇಷ್ಠವಾದ ಬ್ಲೂ ಚಿಪ್ಗಳು ಕಡಿಮೆ ಬೆಲೆಯಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತವೆ. ಅವುಗಳನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಿಮಗೆ ಮುಂದೆ ಭಾರಿ ಲಾಭ ಮಾಡಬಹುದು ಮತ್ತೆ ಎಸ್ಸಿಪಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಎಲ್ಲಾ ಡಾಕ್ಟರ್ ಭರತ್ಚಂದ್ರ ಗ್ರಾಜ್ಯುವೇಟ್ಸ್ ಸದ್ಯಕ್ಕೆ ಕಾಯ್ತಾ ಇರೋದು ಒಂದೇನೆ, ಮಾರುಕಟ್ಟೆ ಬೀಳಲಿ. ಯಾಕಂದ್ರೆ ಅವರಿಗೆ ಗೊತ್ತು ಬಿದ್ದದ್ದು ಮುಂದೆ ಮೇಲಕ್ಕೆ ಹೋಗುತ್ತೆ. ಇನ್ನೊಂದು ವಿಚಾರ, ನಿಮ್ಮ ಹತ್ರ ಏನಾದರೂ ಲಂಪ್ಸಮ್ ಆಗಿ 2-3 ಲಕ್ಷ ರೂಪಾಯಿ ಇದ್ರೆ ಅದನ್ನ ನೀವು ಒಂದೇ ಸತಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 6-10 ತಿಂಗಳಿಗೆ ಹಂಚಿ ಹಂಚಿ ಹಾಕೊಂಡು ಹೋದ್ರೆ ನಿಮಗೆ ಸೇಫ್ಟಿ ಇರುತ್ತೆ. ನಿಮ್ಮ ಹತ್ರ 3 ಲಕ್ಷ ಇದೆ ಅಂತಂದ್ರೆ ನನ್ನ ಸಲಹೆ 30,000ದಂತೆ 10 ತಿಂಗಳು ಹಾಕಿ, ಇಲ್ಲ 50,000ದಂತೆ 6 ತಿಂಗಳು ಹಾಕಿ. ಇನ್ನೊಂದು ನಿಮ್ಮ ಭದ್ರತೆಗೆ ಹೇಳ್ತಾ ಇದ್ದೀನಿ, ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕಾದ್ರೆ ಯಾವತ್ತೂ ಕೂಡ ಇನ್ನು 10 ವರ್ಷ ಇದನ್ನು ಮಾಡೋದಿಲ್ಲ, ಇಟ್ಕೊಳ್ತೀನಿ ಅಂತಂದ್ರೆ ಆವಾಗ ಸೇಫ್ಟಿ ಜಾಸ್ತಿ. 2 ವರ್ಷಕ್ಕೆ ಪ್ರಾಫಿಟ್ ಆಗ್ಬೋದು, 1 ವರ್ಷಕ್ಕೆ ಆಗ್ಬೋದು, ಆದರೆ ಲಾಸ್ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. 5 ವರ್ಷಕ್ಕೆ ಲಾಸ್ ಆಗದೇ ಇರ್ಬೋದು, 10 ವರ್ಷಕ್ಕೆ ಡೆಫಿನೆಟ್ ಆಗಿ ಪ್ರಾಫಿಟ್ ಆಗುತ್ತೆ. ನಿಮಗೇನಾದರೂ ಲಂಪ್ಸಮ್ ಹಾಕಿದ ದುಡ್ಡು ಇವತ್ತು ನಾಳೆಯಲ್ಲಿ ಬೇಕು, 1 ವರ್ಷ 2 ವರ್ಷದಲ್ಲಿ ಬೇಕು ಅಂತಂದ್ರೆ ನಮ್ಮ ಸಲಹೆ, ಆ ದುಡ್ಡನ್ನು ನೀವು ಫಿಕ್ಸ್ಡ್ ಡಿಪಾಸಿಟ್ ಇಡಿ, ಯಾವುದೇ ಕಾರಣದಿಂದ ಷೇರು ಮಾರುಕಟ್ಟೆಗೆ ಹಾಕಬೇಡಿ. ನಿಮಗೆ ಹಾಕಿದ ದುಡ್ಡು ಇನ್ನು 5 ವರ್ಷಕ್ಕೆ ಬೇಡ ಅಂತಂದ್ರೆ ನನ್ನ ಸಲಹೆ ಲಂಪ್ಸಮ್ ಹಾಕ್ಬೋದು, ಎಸ್ಇಪಿನು ಕಂಟಿನ್ಯೂ ಮಾಡಬಹುದು. ನಿಮಗೆ ಶಾರ್ಟ್ಲಿ ದುಡ್ಡು ಬೇಕು ಅಂತಂದ್ರೆ ಬ್ಯಾಂಕ್ FD ಮತ್ತೆ ಮ್ಯೂಚುವಲ್ ಫಂಡಿನ ಡೆಟ್ ಫಂಡ್ಗಳು ಬಹಳ ಉಪಯೋಗಕರ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ಇದೀಗ ಮಾರುಕಟ್ಟೆ ಕರೆಕ್ಷನೋ ಕುಸಿತನೋ ಕಾಣ್ತಾ ಇದೆ, ಇದು ಬೇರು ಮಾರುಕಟ್ಟೆಗೆ ನಾಂದಿಯಾಗುತ್ತಾ? ಹೌದು ಅಂತಂದ್ರೆ A ಅಥವಾ S ಅಂತ ಟೈಪ್ ಮಾಡಿ, ಇಲ್ಲ ಇನ್ನೂ ಮಾರುಕಟ್ಟೆ ಮೇಲೆ ಹೋಗ್ಲಿಕ್ಕಿದೆ, ಇದು ಸಣ್ಣ ಅಬರೇಷನ್ ಅಂತಂದ್ರೆ ನೀವು NO ಅಥವಾ B ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಮಯ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್. ನಮ್ಮ ಚಾನಲ್ಗೆ ಪ್ರತಿದಿನ 40,000 ಜನ ಬರ್ತಾರೆ. ಹೊಸಬ್ರಷ್ಟು ಜನ, ಹಳಬ್ರಷ್ಟು ಜನ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ, ಮತ್ತೆ ವಿಡಿಯೋದಲ್ಲಿರುವ ವಿಷಯ ಚೆನ್ನಾಗಿದೆ ಅಂತಂದ್ರೆ ಬಾಕಿಯವರಿಗೆಲ್ಲ ತಿಳಿಸೋದು, ಈ ತರ ಕನ್ನಡಿಗರಿಗೆ ಈ ವಿಡಿಯೋನ ಪಸರಿಸುವುದು ನಿಮ್ಮ ಕರ್ತವ್ಯ ಆಗುತ್ತೆ. ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.